ಮಾಡಿ ತಗೊಂಡೋಗಿ ಸಾಲ ಬಡ್ಡಿ ತೀರಿಸ್ತಾ ಹೋದ್ರೆ ಅವ್ರ ಗತಿಯೇನು? ಅವ್ರು ಏನಾದ್ರು ಮಾರ್ಗ ಒಳಮಾರ್ಗ ಹುಡುಕ್ಲೇಬೇಕು. ಆ ಒಳಮಾರ್ಗ ಹುಡುಕ್ತಾ ಹೋದ್ರೆ ಅವ್ನ ಮನೆ ಉಳಿಯಕ್ಕಲ್ಲ ಅಲ್ವಾ? ಎಷ್ಟು ಜನ ಬಂದು ನಮ್ಮ ಮನೆ ಹತ್ರ ವಿಷ ಕುಡಿತೀವಿ? ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳೋಣ ಇಲ್ಲಿ. ಅಧ್ಯಕ್ಷರೇ, ಬಹುಶಃ ನಿಮ್ಮ ಕ್ಷೇತ್ರದಾರೆ ಇರಬೇಕು. ಒಂದು ನಾಲ್ಕು ಜನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಗಳು ಬಂದಿದ್ರು ಅಧ್ಯಕ್ಷರೇ, ಈಗೊಂದು ಬಹುಶಃ ಮೂರ್ನಾಲ್ಕು ತಿಂಗಳ ಮೇಲೆ ಆಗಿರಬೇಕು, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ಬೋದು. ನಮ್ಮ ತೋಟಕ್ಕೆ ಅಧ್ಯಕ್ಷರೇ ನಾಲ್ಕೈದು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಬಂದರು. ಅವ್ರು ಬಂದು ನನ್ನ ಹತ್ರ, ಅಣ್ಣ ನಾವು ಈ ನರೇಗಾ ಸ್ಕೀಮಲ್ಲಿ ಕೆಲಸ ಮಾಡಿಬಿಟ್ಟು ನಮ್ಮ ಹೆಂಡ್ತಿರು ಒಡವೆ ಎಲ್ಲ ತಗೊಂಡೋಗಿ ನಾವು ಸಾಲ ತಂದು ದುಡ್ಡು ಬೇರೆ ಬರಲಿಲ್ಲ, ಮನೆಗೆ ಹೋದ್ರೆ ನನ್ನ ಹೆಂಡ್ತಿ ಊಟ ಆಗ್ತಾಯಿಲ್ಲ ಮನೆಗೆ ಬರಬೇಡ ಅಂತೇಳಿ ದಯವಿಟ್ಟು ಏನಾದರೂ ಪೇಮೆಂಟ್ ಕೊಡಿಸಿ ಅಂತ ಬಂದಿದ್ರು. ನಾನು ನೀವು ಯಾಕ್ರಪ್ಪ ಮಾಡಿದ್ರಿ ಅಂತ ಆಮೇಲೆ ಕೊನೆಗೆ ಅವ್ರು ಯಾವ ಮಟ್ಟಕ್ಕೆ ಹೇಳ್ತಾರೆ, ನಾವು ಊರಿಗೆ ಹೋಗಾಗಿಲ್ಲ, ಇಲ್ಲ ನಿಮ್ಮ ತೋಟದಲ್ಲೇ ಕೆಲಸ ಮಾಡ್ಕೊಂಡಿರ್ತೀವಿ, ನಮಗಿಲ್ಲ ಒಂಚೂರು ಜಾಗ ಕೊಡಿ ಅಂತಾರೆ. ಇದು ಕೆಲಸ ಮಾಡ್ತಾರೆ ಕತೆ ನರೇಗಾದಲ್ಲಿ. ನಮ್ಮ ಈಶ್ವರಪ್ಪನವ್ರು ಇಲ್ಲ ಮನೆಯಲ್ಲೇನೋ ನಡೀತಾ ಇತ್ತು, ಸಿದ್ದರಾಮಯ್ಯವ್ರೇನೋ ಕೇಳ್ತಾ ಇದ್ರು ಬಾಕಿ ಇಲ್ಲ ಅಂತೇಳಿ. ಮೊನ್ನೆ ನನ್ನ ಪತ್ರಿಕೆಯಲ್ಲಿ ನೋಡಿದೆ, ತುಮಕೂರು ಜಿಲ್ಲೆ ಒಂದರಲ್ಲಿ 24 ಕೋಟಿ ನರೇಗಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪೇಮೆಂಟ್ ಆಗಿಲ್ಲ ಅಂತ ನೆನ್ನೆ ಯಾವುದೋ ಪತ್ರಿಕೆಯಲ್ಲಿ ಬರೆದವರು ಅಧ್ಯಕ್ಷರೇ, ತುಮಕೂರು ಜಿಲ್ಲೆ ಒಂದರಲ್ಲಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇಲ್ಲಿ ಇಲ್ಲಿ ಅದು ಕರಪ್ಷನ್ ಬಗ್ಗೆ ಅಧ್ಯಕ್ಷರೇ, ಇಲ್ಲೊಂದು ಕಡೆ ಅವ್ರು ಕೋಟ್ ಮಾಡ್ತಾರೆ ಅವರು, ಇದು ಟ್ಯಾಕ್ಸ್ ಕಂಪ್ಲೈನ್ಸ್ ಆ್ಯಂಡ್ ಟ್ಯಾಕ್ಸ್ ರೇಟ್ಸ್ ಇನ್ ದ ಬುಕ್ ಇಂಡಿಯಾ ಆನ್ ದ ಗ್ರೋತ್ ಟರ್ನ್ ಪೈಕ್ SS ಇನ್ ಆನರ್ ಆಫ್ ವಿಜಯ್ ಕೇಲ್ಕರ್. ಅವರೊಬ್ಬರು IAS ಆಫೀಸರ್ ಇದರಲ್ಲಿ, ಸೆಕ್ರೆಟರಿ ಇದರಲ್ಲಿ. ಆ್ಯಂಡ್ ಹೌ ಮಚ್ ಮೈ ಟೋಟಲ್ ಬ್ಲ್ಯಾಕ್ ಮನಿ ಬಿ ಇನ್ ಇಂಡಿಯಾ ಇನ್ 2009, ಓನ್ಲಿ ಅಬೌಟ್ ರುಪೀಸ್ 1 lakh crore, ಆ್ಯಂಡ್ ಗಿವನ್ ಅವರ್ GDP ಇಸ್ ರುಪೀಸ್ 60 lakh crore.